Very nice. Oh my god. Superb. ಹಾಯ್ ಹಲೋ ಎಲ್ಲರೂ, ನಮಸ್ಕಾರ. ಸ್ನೇಹ ಲೋಕ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲರೂ ಚರಿಯ 5ನೇ ವರ್ಷದ ಬರ್ಡೇ ಹೇಗೆ ಆಯಿತು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ತೀರಿ. ಎಸ್, ನಾವು ಅಡುಗೆನ ಒಂದಿಷ್ಟು ಅಡುಗೆನ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲರಿಗೂ ಮನೆಯಲ್ಲೇ ಮಾಡಿರೋ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಪಾರ್ಟಿಗಳಲ್ಲಿ. ಆ್ಯಂಡ್ ನಾವಲ್ಲಿ ಅಡುಗೆ ಮಾಡ್ತಾ ಇರೋ ಕಾರಣ ಎಕ್ಸ್ಟ್ರಾ ಗ್ಯಾಸ್, ಎಕ್ಸ್ಟ್ರಾ ಸ್ಟವ್ ಆ್ಯಂಡ್ ಎಕ್ಸ್ಟ್ರಾ ಇದೆಲ್ಲ ಇಟ್ಕೊಂಡು ಮಾಡ್ತಾ ಇರೋ ಕಾರಣ ಮಕ್ಕಳಿಗೆ ಹೊರಗಡೆ ಆಟ ಆಡೋಕೆ ಬಿಟ್ಟಿದ್ವಿ, ಅವ್ರು ಆರಾಮಾಗಿ ಆಟ ಆಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಾವು ಮನೆಯಲ್ಲೇ ಅಡುಗೆ ಮಾಡ್ತಿರೋ ಕಾರಣ ಹಿಂದಿನ ದಿನವೇ ಒಂದಿಷ್ಟು ಪೇಸ್ಟ್ಗಳನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಟೊಮೆಟೊ ಪ್ಯೂರಿ ಆಗಿರ್ಬೋದು, ಈರುಳ್ಳಿ ಪೇಸ್ಟ್ ಆಗಿರ್ಬೋದು, ಹಾಗೆ ಏನೇನು ಬೇಕಾಗತ್ತಲ್ಲ ಸೊ ಅದನ್ನೆಲ್ಲ ಪೇಸ್ಟ್ ಮಾಡಿ ಒಂದು ಬಾಕ್ಸ್ಗಳಿಗೆ ಹಾಕಿ ಇಡ್ತಾ ಇದ್ದೀವಿ. ಯಾಕೆಂತಂದರೆ ನೆಕ್ಸ್ಟ್ ಡೇ ಅಡುಗೆ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ, ಜಸ್ಟ್ ಪೇಸ್ಟ್ ಹಾಕಿ ಒಗ್ಗರಣೆ ಹಾಕುವಂಥದ್ದಾಗುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಲ್ಲಿ ನಾವು, ನೀವು ನೋಡ್ತಾ ಇದ್ದೀರಲ್ಲ, ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀವಿ. ಎಸ್, ಈ ಥರ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಅಡುಗೆ ಮಾಡಿದ್ರೆ ಒಂಥರ ಹಬ್ಬ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಜಾಸ್ತಿ ಫ್ರೆಂಡ್ಸ್ನ ಕರೆದಿರಲಿಲ್ಲ, ಜಸ್ಟ್ 2-3 ಜನ ಸಾಕಾಗ್ತಿತ್ತು. ಯಾಕೆಂದರೆ ಒಂದಿಷ್ಟು ಐಟಮ್ಸ್ನ ನಾವು ಆರ್ಡರ್ ಕೊಟ್ಟಿದ್ವಿ, ಒಂದಿಷ್ಟು ಮಾತ್ರ ಮಾಡುವಂಥದ್ದಿತ್ತು. ಸೊ ಏನೇನು ಬೇಕು ಅಡುಗೆಗೆ ಅದನ್ನೆಲ್ಲ ಮಾಡಿಟ್ವಿ. ಇದು ಬಂದು ಬರ್ಡೇ ದಿನ ಬೆಳಗ್ಗೆ. ಸೊ ಬೆಳಗ್ಗೆ ನಾವು ಇಲ್ಲಿ ಒಂದು ಗಜಿಬೋ ಇದೆ ನಮ್ಮ ಮನೆಯ ಹತ್ರನೇ, ನಮ್ಮ ಕಮ್ಯುನಿಟಿಯಲ್ಲೇ ಇದೆ. ಸೊ ಅದನ್ನು ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ, ಇಲ್ಲೇ ಮಾಡೋಣ ಅಂತ. ಯಾಕೆ ಅಂತಂದರೆ ನಾವು ಹಾಲ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಹಾಲು ರಿನೋವೇಷನ್ ಆಗ್ತದೆ ಅಂದರೆ ರಿಪೇರ್ ವರ್ಕ್ಸ್ ನಡೀತಾ ಇದೆ. ಸೊ ಹಾಗಾಗಿ ಅದು ಕೊಡೋಕ್ಕಾಗಲ್ಲ ಅಂತಂದರು. ಹಾಗಾಗಿ ನಮಗೆ ಬೇರೆ ದಾರಿನೇ ಇಲ್ಲದಲ್ಲೇ ನಮ್ಮ ಮನೆ ಹತ್ರನೇ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಗಜಿಬೋದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು. ಸೊ ಒಬ್ಬರೇ ಡೆಕೋರೇಟ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಆವತ್ತಿನ ದಿನ ಬೆಳಗ್ಗೆನೇ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಗಾಯತ್ರಿ ಹಸ್ಬೆಂಡ್, ಹಾಗೆ ಶಿಲ್ಪ ಅಂತ, ಹಾಗೆ ಸಂಶೇರ್ ಅವರು, ವೀಣಾ ಅವರ ಹಸ್ಬೆಂಡು. ಸೊ ಇಷ್ಟು ಜನ ಸೇರಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿಕೊಂಡು ಡೆಕೋರೇಷನ್ ಮಾಡ್ತದೆ. ಇದು ಬಂದು ಬ್ಯಾಕ್ಡ್ರಾಪ್ ಡೆಕೋರೇಷನು ಸ್ವಲ್ಪ ಸಿಂಪಲ್ಲಾಗೇ ಇದೆ. ಏನಂತಂದರೆ ಈ ಥರ ಪೇಪರ್ ಟೇಪ್ಗಳನ್ನು ಹಳೇ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ, 1980s 1990s ಅಲ್ಲಿ. ಸೊ ಆ ಥರ ಪಿಂಕ್ ಮತ್ತು ವೈಟ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಬಲೂನ್ಸ್ಗಳು ಮತ್ತು ಒಂದಿಷ್ಟು ಬ್ಯಾನರ್ಸ್ಗಳನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದಿಷ್ಟು ಕಲರ್ಫುಲ್ ಆದಂತಹ ಬಟರ್ಫ್ಲೈಸ್ಗಳನ್ನು ಹಚ್ಚಿದ್ದೀನಿ, ಗ್ಲಿಟರ್ಫುಲ್ ಆಗಿರೋವಂಥದ್ದನ್ನು. ಸೊ ಎಷ್ಟಾಗುತ್ತೋ ಅಂದರೆ ಸಿಂಪಲ್ಲಾಗಿ ಕಾಣಬೇಕು, ಹಾಗೆ ಎಲಿಗೆಂಟಾಗೂ ಇರಬೇಕು, ಜಾಸ್ತಿ ಟೈಮ್ ಕೂಡ ತಿನ್ನಬಾರ್ದು. ಆ ಥರ ನಾವು ಡೆಕೋರೇಷನ್ನ ಮಾಡ್ತಾ ಇದ್ದೀವಿ. ಸೊ ಇಂಡ್ಯಾದಿಂದ ಬಂದಿದ್ದಂತಹ ಒಂದಿಷ್ಟು ನೀವೇನು ನೋಡಿದ್ರಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಡೆಕೋರೇಷನ್ನಿಗೆ, ನನ್ನ ತಮ್ಮ ಕಳಿಸಿದಂಥದ್ದನ್ನೇ. ಹಾಗೆ ಇದೆಲ್ಲ ಏನು ಹೂಗಳಿದಾವಲ್ಲ ಅಂದರೆ ಪೇಪರಲ್ಲಿ ಮಾಡಿರೋಂಥ ಹೂಗಳು, ಸೊ ಅದನ್ನು ಕೂಡ ನಾನು ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ನಾನು ಕಂಪ್ಲೀಟ್ ಡೆಕೋರೇಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದಿಷ್ಟು ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಸೊ ಮಧ್ಯಾಹ್ನದ ಊಟದ ಟೈಮು, ಹಾಗೆಯೇ ನಾನು ಸ್ನಾನ ಮಾಡಿ ಚರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಿತ್ತು. ಹಾಗಾಗಿ ಸಮೋಸನೆಲ್ಲ ಕರಿಯೋದು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದನ್ನ ಗಾಯತ್ರಿ ಹಾಗೂ ಗಾಯತ್ರಿ ಹಸ್ಬೆಂಡು ಆ ಕೆಲಸನ ವಹಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಮತ್ತು ಸಲಾಡ್ಗಳನ್ನೆಲ್ಲ ಹೆಚ್ಚಿಟ್ಟು ಎಲ್ಲ ಪ್ಯಾಕ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಈ ಬರ್ಡೇ ಪಾರ್ಟಿಗೆ ರೆಡಿ ಆದಮೇಲೆ ಈ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪರ್ಫ್ಯೂಮ್ ಬಂದುಬಿಟ್ಟು ಡಾಸಿಯೋ ಪರ್ಫ್ಯೂಮ್, ನಿಮಗೆಲ್ಲ ಗೊತ್ತಿದೆ, ಸುಮಾರು ಸತಿ ಹೇಳಿದ್ದೀನಿ ನಾನು. ಸೊ ಇಲ್ಲಿ ನಾನು ಒಂದು ಪುಟಾಣಿ ಹ್ಯಾಕ್ ತೋರಿಸ್ತಾ ಇದ್ದೀನಿ, ನಿಮ್ಮ ಪರ್ಫ್ಯೂಮ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತಂದರೆ. ಸೊ ಇಲ್ಲಿ ವ್ಯಾಸ್ಲಿನ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ನೀವು ಎಲ್ಲಿ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ತಿರಲ್ಲ, ಸೊ ಅಲ್ಲಿ ಸ್ವಲ್ಪ ಹಚ್ಕೊಂಬಿಟ್ಟು ಅದ್ರ ಮೇಲೆ ನೀವು ಪರ್ಫ್ಯೂಮ್ನ ಸ್ಪ್ರೇ ಮಾಡೋದ್ರಿಂದ ತುಂಬ ಹೊತ್ತು ತನಕ ಪರ್ಫ್ಯೂಮ್ ಹಾಗೆ ಇರುತ್ತೆ, ಸೊ ಫ್ರೆಶ್ ಆಗೇ ಇರುತ್ತೆ. ಹಾಗೆಯೇ ಜಾಸ್ತಿ ಪರ್ಫ್ಯೂಮ್ ಕೂಡ ಕನ್ಸ್ಯೂಮ್ ಮಾಡೋದಿಲ್ಲ. ಸೊ
ಜಾಸ್ತಿ ದಿನ ಬಾಳಿಕೆನೂ ಕೂಡ ಬರುತ್ತೆ ಪರ್ಫ್ಯೂಮ್. ಸೊ ಈ ಒಂದು ಹ್ಯಾಕ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಡೋಸಿಯಾ ಪರ್ಫ್ಯೂಮ್ ಬಂದುಬಿಟ್ಟು ಲಕ್ಸುರಿ ಪರ್ಫ್ಯೂಮ್, ಇದು ಎಲ್ಲ ಲಕ್ಸುರಿ ಪರ್ಫ್ಯೂಮ್ ಇನ್ಸ್ಪೈರ್ಡ್ ಪರ್ಫ್ಯೂಮ್ ಅಂತಲೇ ಹೇಳಬಹುದು. ಸೊ ನಾವೇನು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಫ್ರ್ಯಾಕ್ಷನ್ ಆಫ್ ದುಡ್ಡಲ್ಲಿ ನಮಗೆ ಈ ಪರ್ಫ್ಯೂಮ್ ಬಂದುಬಿಡುತ್ತೆ. ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ, ಫುಲ್ ಫ್ಯಾನ್ ಆಗ್ತೀರಿ ಈ ಪರ್ಫ್ಯೂಮಿಗೆ. ನನ್ನ ಹತ್ರ ಹ್ಯೂಜ್ ಕಲೆಕ್ಷನ್ ಇದೆ, ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಬರೀ ಪರ್ಫ್ಯೂಮ್ ಅಷ್ಟೇ ಅಲ್ಲ, ಕ್ಯಾಂಡಲ್ಸ್ ಹಾಗೆಯೇ ಈ ಥರ ಡಿಫ್ಯೂಸರ್ ಕೂಡ ಸಿಗುತ್ತೆ, ಮನೆಯೆಲ್ಲ ಫ್ರೆಶ್ ಆಗಿ ಇರುತ್ತೆ. ಸೊ ನಾನು ಯಾವಾಗಲೂ ಪರ್ಫ್ಯೂಮ್ ಹಾಕ್ಕೊಂಡು ಹೋದಾಗ ಎಲ್ಲರೂ ಕೇಳ್ತಾರೆ, ಯಾವ ಪರ್ಫ್ಯೂಮ್ ಹಾಕ್ಕೊಂಡಿದ್ದೀರಿ ಅಂತ. ಅಷ್ಟು ಲಾಂಗ್ ಲಾಸ್ಟಿಂಗ್ ಮತ್ತು ಫ್ರೆಶ್ ಆಗಿರುತ್ತೆ. ಸೊ ಯಾ, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಏನು ಮಾಡ್ತಾ ಇದೀವಿ ಈಗ? ಮೇಕಪ್. ಇವಾಗಿನ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂತಂದರೆ, ಅವ್ರಿಗೆ ಮೇಕಪ್ ಹಾಗೆ ನಾನು ಏನು ಮಾಡ್ಕೋತೀನಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಳೆ. ಚರಿ ನೋಡ್ತಾ ಇರ್ಬೋದು, ಕಾಡಿಗೆ ಒಂದು ಸ್ವಲ್ಪ ಕೆಳಗೆ ಒಂದು ಕಡೆ ಮೇಲಾಗಿತ್ತು ಐಲೈನರು. ಸೊ ಕೆಳಗಾಯ್ತು, ಇದು ಡೌನ್ ಆಗಿದೆ, ಇದು ಮೇಲಾಗಿದೆ ಅಂತ ಹೇಳಿದ್ರು ನನಗೆ ಸರಿ ಮಾಡೋಕ್ಕೆ. ಮತ್ತೆ ಹಚ್ಬೇಕು ನಿಮಗೆ? ಲಿಪ್ಸ್ಟಿಕ್ ಹಚ್ಚಲ್ಲ, ಲಿಪ್ ಗ್ಲಾಸ್ ಹಚ್ತೀನಿ. ಓಕೆ, ಹೆಣ್ಮಕ್ಳಂದ್ರೆ ಹಾಗೆ ಅಂತ ಅನ್ಸುತ್ತೆ, ಅವ್ರಿಗೆ ಮೇಕಪ್ ಡ್ರೆಸ್ಸಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಮಸ್ಕರ ಬೇಡ ಬೇಡ, ಇದನ್ನ ಒಂಚೂರು ಯೂಶಲಿ ಅವಳಿಗೆ ಹೇರ್ ಟೂಲ್ಸ್ಗಳನ್ನು ಯೂಸ್ ಮಾಡಲ್ಲ, ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಅದು ಸ್ವಲ್ಪ ಹೇರ್ ಚೂರು ಹಿಂಗೆ ಸೆಟ್ ಮಾಡಿದೆ ಅಷ್ಟೇ. ಇದು ಯಾಕೋ ಇದಾಗ್ತಾ ಇಲ್ಲ, ತಡಿ ಒಂಚೂರು. ಆ್ಯಕ್ಚುಲಿ ಅವಳಿಗೆ ಯಾವ ಕ್ರೀಮ್ ಕೂಡ ಹಚ್ಚಿಲ್ಲ ಮುಖಕ್ಕೆ, ಜಸ್ಟ್ ಒಂದು ಸ್ವಲ್ಪ ಬ್ಲಷ್ ಮತ್ತು ಸ್ವಲ್ಪ ಹೈಲೈಟರ್ ಹಚ್ತಾ ಒಂದು ಸ್ವಲ್ಪ ಗ್ಲೋಯಿ ಕಾಣಿಸ್ಲಿ ಅಂತ ಅಷ್ಟೇ, ಸುಮ್ಮನೆ ಅವಳಿಗೆ ಖುಷಿ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಮಿಸ್ ಮಾಡ್ಕೋಬೇಡ. ಓಕೆ, ನೆಕ್ಲೆಸ್ ಹಾಕ್ಲಾಸ್? ಚರಿಗೆ ಒಂಚೂರು ಮೇಕಪ್ ಮಾಡಿದೆ, ಅವಳ ಡೇ ಇದು, ಅವಳ ಸ್ಪೆಷಲ್ ಡೇ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಹಾಗೆ ನಾನು ಇದೊಂದು ಲಾಂಗ್ ಗ್ರೀನ್ ವೆಲ್ವೆಟ್ ಸ್ಕರ್ಟು, ಹಾಗೆ ಇದು ಸೀಕ್ವೆನ್ಸ್ ಇರುವಂಥ ಒಂದು ಲಾಂಗ್ ಸ್ಲೀವ್ಸ್ ಇರುವಂಥ ಒಂದು ಇದು ಬ್ಲೌಸು. ಸೊ ಇದು ಹಾಕ್ಕೊಂಡಿದ್ದೀನಿ, ಐ ಡೋಂಟ್ ನೋ ಹೇಗೆ ಕಾಣಿಸ್ತಾ ಇದೆ ಅಂತ. ನಂಗೆ ಸ್ವಲ್ಪನೂ ಟೈಮೇ ಇಲ್ಲ, ಎಷ್ಟೆಲ್ಲ ಕೆಲಸಗಳು ಮಾಡೋದು. ಒಂದಿಷ್ಟು ಫುಡ್ನ ಆರ್ಡರ್ ಕೊಟ್ಟಿದ್ದೀವಿ, ಬಟ್ ಸ್ಟಿಲ್ ತುಂಬಾ ಕೆಲಸ ಇದೆ ಮಾಡೋಕ್ಕೆ. ಮೇಕಪ್ ಆಗಿದೆ ಆ್ಯಂಡ್ ಇಯರಿಂಗ್ಸ್ ಬಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಇದು ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಟೋನ್ಡ್ ಆಕ್ಸೆಸರಿ ಹಾಕ್ಕೊಂಡಿದ್ದೀನಿ. ಓಪ್ ಇಟ್ಸ್ ಲುಕಿಂಗ್ ಗುಡ್ ಅಂತ ಅಂದ್ಕೊಳ್ತೀನಿ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಈ ಬರ್ಡೇ ಪಾರ್ಟಿ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ತುಂಬ ಜನ ವಿಶ್ ಕೂಡ ಮಾಡಿದ್ದೀರಿ ಚರಿ ಬರ್ಡೇಗೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಮ್ಮನೆ ಅಲ್ಲಿದೆ, ಇಲ್ಲಿ ಈ ಥರ ಒಂದು ಹತ್ತು ಥರ ಇದೆ, ಆಮೇಲೆ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇಲ್ಲಿ ನಾವು ಡೆಕೋರೇಷನ್ನ ಮಾಡಿದ್ದೀವಿ, ತೋರಿಸ್ತೇವೆ ನಿಮಗೆ ಯಾವ ಥರ ಮಾಡಿದ್ದೀವಿ ಅಂತ. ಸೊ ಬಲೂನ್ಸ್ ಹಾಕಿ, ಇದು ಹಳೆಯ 80s 90s ಮಾಡ್ತಿದ್ರಲ್ಲ ಆ ಥರ. ಇಲ್ಲಿ ಲೈಟ್ಸ್ ಕೂಡ ಇದೆ, ಆಮೇಲೆ ಹಾಕ್ತೀನಿ. ಹಾಗೆ ಇದು ಬ್ಯಾನರ್ ಹಾಕಿದ್ದೀವಿ, ಬರ್ಡೇ ಬ್ಯಾನರ್. ಇದೆಲ್ಲ ಇಂಡಿಯಾದಿಂದ ನನ್ನ ತಮ್ಮ ಕಳಿಸಿರೋಂಥದ್ದು ಇದು ಅದು. ಆ್ಯಂಡ್ ಒಂದಿಷ್ಟು ಫ್ಲವರ್ಸ್ಗಳು ಈ ಥರ ಪೇಪರ್ ಫ್ಲವರ್ಸ್ ಈ ಥರ, ಹಾಗೆ ಈ ಥರ ಎಲೆ ಬಳ್ಳಿ ಹಾಕಿ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಈ ಥರ ಕಾಣಿಸ್ತಾ ಇದೆ. ಹಾಗೆ
ಎಂಟ್ರೆನ್ಸಿಗೆ ತೋರಿಸ್ತೀನಿ. ಸೊ ಫ್ಲವರ್ ಬಳ್ಳಿನ ಸುತ್ತಿದ್ದೀವಿ ಈ ಥರ ಮಾಡಿದ್ದೀನಿ ಇಲ್ಲೊಂಚೂರು. ಸೊ ಇಷ್ಟೇ ಸಿಂಪಲ್ ಆಗಿರಲಿ ಅಂತ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ ಇಲ್ಲಿ, ಹಾಗಾಗಿ ಹೊರಗಡೆ ಇರೋದ್ರಿಂದ. ಹಾಗೆ ಇದು ಬಂದು ಚೆರಿ ಡ್ರೆಸ್ಸು, ನನ್ನ ತಮ್ಮ ಕಳಿಸಿದ್ದ ಪಾರ್ಸಲಲ್ಲಿ ಬಂದಿತ್ತು, ಬಟ್ ಅವತ್ತು ನಾನು ತೋರಿಸಲಿಲ್ಲ ಯಾಕೆ ಅಂತಂದ ಏನು ಕ್ಯೂರಿಯಾಸಿಟಿ ಇರಲ್ಲ ಅಂತ. ಸೊ ಚೆರಿ ಡ್ರೆಸ್ ಅಂತೂ ಸೆಂಟರ್ ಆಫ್ ಅಟ್ರಾಕ್ಷನ್, ಎಲ್ಲರಿಗೂ ಇಷ್ಟ ಆಗ್ತಿತ್ತು ಅವಳು. ಎಲ್ಲರೂ ಬಂದು ನೋಡಿದ್ರೆಲ್ಲ ಫಸ್ಟ್ ಹೇಳ್ತಿದ್ದೆ, ವಾವ್ ಚೆರಿ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ. ಹಾಗೇ ಅವಳು ಅದನ್ನು ಕ್ಯಾರಿ ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ಲು. ಅದನ್ನ ಇಟ್ಕೊಂಡು ನಡೆಯೋದಾಗಿರ್ಬೋದು, ಇಟ್ಕೊಂಡು ಆಟ ಆಡೋದಾಗಿರ್ಬೋದು, ಪೋಸ್ ಕೊಡೋದಾಗಿರ್ಬೋದು, ಎಲ್ಲದನ್ನು ಸೊ ಎಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲ ಬರ್ತಾ ಇದ್ದಾರೆ. ನಾವು ಮಧ್ಯಾಹ್ನ ಮಾಡೋಣ ಅಂದ್ಕೊಂಡ್ವಿ, ಬಟ್ ಮಧ್ಯಾಹ್ನ ಎಲ್ಲ ಪ್ರಿಪೇರ್ ಮಾಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಸಂಜೆ ಹೊತ್ತು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಸಂಜೆ ಇಟ್ಕೊಂಡಿದ್ವಿ. ಹಾಗೆ ಎಲ್ಲರೂ ಬಂದು ಚೆರಿಗೆ ಗಿಫ್ಟ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಹಗ್ ಮಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಂದ್ಸಲ ಚೆನ್ನಾಗಿ ಅನಿಸ್ತಾ ಇದೆ, ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದ ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಔಟ್ಡೋರ್ ಪಾರ್ಟಿ ಆದ ಕಾರಣ ಸ್ವಲ್ಪ ಬೇಗನೆ ಬೆಳಕಿದ್ದಾಗೆ ಕೇಕ್ ಕಟ್ ಮಾಡಿದರೆ ಚೆನ್ನಾಗಿರತ್ತೆ ಅಂತ. ಸೊ ಹಾಗಾಗಿ 6 ಗಂಟೆಗೆ ಹೇಳಿದ್ನಲ್ಲ, 6 ಗಂಟೆಗೆ ಕೇಕ್ ಕಟ್ಟಿಂಗ್ ಇಟ್ಕೊಂಡ್ವಿ. ಸೊ 6:30 ತನಕನೂ ಬಂದರು. ಹಾಗೆ ಸ್ನ್ಯಾಕ್ಸ್ಗೆ ಅಂದರೆ ವೆಲ್ಕಮ್ ಡ್ರಿಂಕ್ ಆಗಿ ನಾನು ಶರ್ಬತ್ಗೆ ಸ್ವಲ್ಪ ಜಲ್ಜೀರ ಹಾಕಿ ಲೆಮನೇಡ್ ಮಾಡಿದ್ದೆ. ಹಾಗೆ ಸಮೋಸ ಇತ್ತು, ಸ್ವಲ್ಪ ಚಿಪ್ಸ್ ಆ ಥರದ್ದೆಲ್ಲ ಇತ್ತು. ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಬಂದಿದ್ದಾರೆ, ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರೂ ವೆಲ್ಕಮ್ ಡ್ರಿಂಕ್ ಹಾಗೆ ಚಾಟ್ಸ್ ತಿಂತಾ ಇದ್ದಾರೆ. ಹಾಗೇ ಈಗ ನಾನು ಚೆರಿದು ಯೂನಿಕಾರ್ನ್ ಅಂದರೆ ಚೆರಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಚೆರಿಗೆ ಯೂನಿಕಾರ್ನ್ ಕೇಕ್ನೇ ಆರ್ಡರ್ ಮಾಡಿದ್ವಿ. ಹಾಗೆ ಬ್ಯಾನರ್ ಎಲ್ಲ ಯೂನಿಕಾರ್ನ್ದ ಇದೆ ಅಲ್ವಾ, ಹಾಗೆ ನನ್ನ ತಮ್ಮ ಯೂನಿಕಾರ್ನ್ ಗಿಫ್ಟ್ಸ್ಗೆಲ್ಲ ಕಳಿಸಿದ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ವಾ. ಸೊ ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಿದೆ ಅಂತ. ಅವಳೇ ಸೆಲೆಕ್ಟ್ ಮಾಡಿದಂತಹ ಕೇಕ್, ನಂಗೆ ಈ ಥರನೇ ಇರಬೇಕು ಅಂತ ಇವಾಗಿನ ಮಕ್ಕಳಿಗೆ ಏನು ಹೇಳೋದು ಹೇಳಿ. ನನಗೂ ಅಷ್ಟೇ, ತುಂಬ ಇಷ್ಟ ಆಯಿತು, ಕ್ಯೂಟ್ ಆಗಿದೆ ಕೇಕ್, ತುಂಬ ಚೆನ್ನಾಗಿದೆ. ಇಲ್ಲಿ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ತುಂಬ ಜನನ ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ಬರ್ತಾ ಇದ್ದಾರೆ, ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಏನು ಸ್ನ್ಯಾಕ್ಸ್ನ ತಿಂತಾ ಇದ್ದಾರೆ. ಹಾಗೇ ಈ ಏನು ಗಜಿಬೋ ಇದೆಲ್ಲ ಸುತ್ತ ಬೆಂಚ್ ಇದೆ, ನೀವು ಗಮನಿಸ್ಬೋದು. ಸೊ ಎಲ್ಲರೂ ಕುತ್ಕೊಳ್ಳೋಕ್ಕೆ ಆಗತ್ತೆ. ಸೊ ಎಲ್ಲರೂ ಹಿಡಿಸುತ್ತೆ ಇದು ನೋಡೋಕ್ಕೆ ಈ ಥರ ಅನಿಸಿದ್ರು. ಸೊ ಎಲ್ಲರೂ ನಿಂತ್ಕೋಬಹುದು ಸುತ್ತ ಆ್ಯಂಡ್ ಕುತ್ಕೋಬಹುದು. ಸೊ ಎಸ್, ನನಗೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಿಮಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. 6:30 ಅಷ್ಟೊತ್ತಿಗೆ ನಾವು ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಹಾಗಾಗಿ ವಿಶ್ ಯು ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮುದ್ದು ಕೂಸೆ. ಸೊ ಜೀವನ ಪೂರ್ತಿ ನಿನಗೆ ಸದಾ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಸೌಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ನಿನ್ನ ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮುದ್ದುಕಂದ. ಒಂದಿಷ್ಟು ಜನ ಫ್ರೆಂಡ್ಸು ಬರಲಿಕ್ಕೆ ಆಗಲಿಲ್ಲ, ಒಂದಿಷ್ಟು ಜನ ಕರೆದವರು ಬಂದರು. ಹಾಗೇ ಎಲ್ಲರೂ ವಿಶ್ ಮಾಡಿದರು, ಎಲ್ಲರೂ ಚೆರಿ ಡ್ರೆಸ್ ಇಷ್ಟಪಟ್ಟರು. ಹಾಗೇ ತುಂಬ ಖುಷಿಯಾಗಿ ಎಲ್ಲರೂ ಸೇರಿ ಇದನ್ನು ಸೆಲೆಬ್ರೇಟ್ ಮಾಡಿದೀವಿ. ನೋಡ್ತಾ ಇರ್ಬೋದು ಎಲ್ಲ ಎಲ್ಡರ್ ಕಪಲ್ಸ್ ಎಲ್ಲ ಬಂದಿದ್ದಾರೆ, ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋವಂಥವ್ರು. ಚೆರಿ ಬರ್ಡೇ ಹೇಗಾಗ್ತಾ ಇದೆ ಅಂತಂದರೆ, ಫಸ್ಟ್ನೇ ವರ್ಷ ಕೊರೋನಾ ಲಾಕ್ಡೌನ್ ಇತ್ತು. ಸೊ ಆವಾಗ US ಮಾಡಿದ್ವಿ, 2ನೇ ವರ್ಷ ಹುಬ್ಳಿಯಲ್ಲಿ ಮಾಡಿದ್ವಿ ಅಂದರೆ ಇಂಡಿಯಾದಲ್ಲಿ, 3ನೇ ವರ್ಷ ಮತ್ತೆ US ಮಾಡಿದ್ವಿ, 4ನೇ ವರ್ಷ ಮತ್ತೆ ಇಂಡಿಯಾದಲ್ಲಿ ಮಾಡಿದ್ವಿ, 5ನೇ ವರ್ಷ ಅಮೇರಿಕಾದಲ್ಲಿ ಆಗ್ತಾ ಇದೆ. ಸೊ ಹಿಂಗೆ 1 ವರ್ಷ ಅಲ್ಲಿ, 1 ವರ್ಷ ಇಲ್ಲಿ, ಇಂಡಿಯಾದಲ್ಲಿ 1 ವರ್ಷ, US ಆಗ್ತದೆ. ಅದೊಂಥರ ಖುಷಿ, 1 ವರ್ಷ ಅವ್ರ ಅಜ್ಜಿ ತಾತ ಫ್ಯಾಮಿಲಿ ಜೊತೆ ಮಾಡಿದರೆ, ಇನ್ನೊಂದು ವರ್ಷ ಫ್ರೆಂಡ್ಸ್ ಜೊತೆ ಮಾಡ್ತಾ ಇದ್ದೀವಿ. ಅದು ಒಂಥರ ಖುಷಿ ಕೊಡ್ತು ನನಗೆ. ಆ್ಯಂಡ್ ಈ ಸತಿಯ ಬರ್ಡೇ ಸ್ವಲ್ಪ ಡಿಫ್ರೆಂಟಾಗಿ ಆಯಿತು ಅಂತ ಅನ್ನಿಸ್ತು ನನಗೆ.
ಯುರೋಪಿಂದ ಆವಾಗ ತಾನೆ ಬಂದಿದ್ವಿ. ಸೊ ಮತ್ತೆ ಹಾಲ್ ಎಲ್ಲ ಬುಕ್ ಮಾಡೋದು ಹೇಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಇನ್ಶಿಯಲಲ್ಲಿ ಏನೂ ಸಿಕ್ಕಿಲ್ಲ, ಎಲ್ಲಿ ಮಾಡೋದು ಅಂತ. ಸೊ ಆಮೇಲೆ ಎಲ್ಲ ಸ್ಮೂತಾಗಿ ಆಯಿತು. ಸೊ ಇಲ್ಲಿ ಬಂದು ಊಟ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟು ಎರಡು ಥರ ಫ್ರೂಟ್ಸ್ ಇದೆ, ಹಾಗೆ ಮೊಸರು, ರಸಂ ಮನೆಯಲ್ಲೇ ಮಾಡಿರೋದು, ಕ್ಯಾರೆಟ್ ಹಲ್ವಾ ಮನೆಯಲ್ಲೇ ಮಾಡಿರೋವಂಥದ್ದು, ಹಾಗೆ ರೈಸು, ಹಾಗೆ ಫುಲ್ಕಾ, ಚಪಾತಿ ಫುಲ್ಕಾ ಅಂತೀವಲ್ಲ ಅದು, ಆಮೇಲೆ ಸಂಡಿಗೆ ಮನೆಯಲ್ಲೇ ತರಿಸಿ ಮನೆಯಲ್ಲೇ ಕರೆದಿರೋವಂಥದ್ದು, ಹಾಗೆ ಸಲಾಡು ಕ್ಯಾರೆಟು ಮತ್ತು ಸೌತೆಕಾಯಿ, ಹಾಗೆ ಅದು ಬಂದು ಮಶ್ರೂಮ್ ಕರಿ, ಅದು ಮನೆಯಲ್ಲೇ ಮಾಡಿದ್ವಿ ನಾವು. ಹಾಗೆ ಇದು ಬಂದು ಶೇರ್ವಾ ಬಿರಿಯಾನಿ ತರಿಸಿದ್ವಿ ನಾವು, ಚಿಕನ್ ಬಿರಿಯಾನಿ ವೆಜ್ ಬಿರಿಯಾನಿ ತರಿಸಿದ್ವಿ, ಅದಕ್ಕೆ ಶೇರ್ವಾ ಅಂತ ಕೊಡ್ತಾರಲ್ಲ ನೆಂಚ್ಕೊಳ್ಳೋಕ್ಕೆ ಅದು. ಇದು ಒಂದು ವೆಜ್ ಬಿರಿಯಾನಿ. ಸೊ ವೆಜ್ ಬಿರಿಯಾನಿ ಆದರೆ ಚಿಕನ್ ಅವರು ತಿಂತಾರೆ, ವೆಜ್ ಅವರು ತಿಂತಾರೆ ಅಂತ. ಇದು ಬಂದು ಚಿಕನ್ ಟಿಕ್ಕ ಮಸಾಲ ಅಂತ ಅನ್ಸುತ್ತೆ. ಸೊ ಅದು, ಸೊ ಅಲ್ಲಿ ಕೇಕ್ ಕಟ್ ಆದಮೇಲೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರ ಪಕ್ಕನೇ ಇದೆ. ಸೊ ಇಲ್ಲಿ ಪಾರ್ಟಿನ ಅರೇಂಜ್ ಮಾಡಿದ್ವಿ, ಒಂಥರ ಪೂಲ್ ಪಾರ್ಟಿ ಅಂತ ಹೇಳ್ಬಹುದು. ಮಕ್ಕಳಿಗೆ ಸ್ವಿಮ್ಮಿಂಗ್ ಡ್ರೆಸ್ ಹೇಳಿದೆ. ಸೊ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಟ್ಯೂಬ್ ಹಾಕ್ಕೊಂಡು ಇಳಿಸ್ಬಿಡ್ಬೋದಿತ್ತು ನೀರಲ್ಲಿ, ಬಟ್ ಇಟ್ಸ್ ಓಕೆ. ಎಲ್ಲರೂ ಕೂತ್ಕೊಂಡು ಒಂಥರ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಎಲ್ಲರೂ ಅದೇ ಹೇಳ್ತಾ ಇದ್ರು, ಈ ಕಾನ್ಸೆಪ್ಟ್ ನಮಗೆ ತುಂಬ ಇಷ್ಟ ಆಯಿತು, ಪೂಲ್ ಹತ್ರ ಹಿಂಗೆ ಕೂತ್ಕೊಂಡು ಊಟ ಮಾಡುವಂಥದ್ದಾಗಿರ್ಬೋದು, ಪಾರ್ಟಿ ಮಾಡುವಂಥದ್ದಾಗಿರ್ಬೋದು, ಚೆನ್ನಾಗಿ ಅನ್ನಿಸ್ತಾ ಇದೆ ನಮಗೆ ಅಂತ. ಹಾಗೆ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಯಾಕೆ ಅನ್ಸಿದ್ರೆ ಅಕ್ಕಪಕ್ಕ ಮನೆಗಳಿದ್ದಾವೆ, ಸೊ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮ್ಯೂಸಿಕ್ ಆ ಥರದ್ದೆಲ್ಲ ಹಾಕಿರಲಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಬಿಕ್ಯೂ ಎಲ್ಲ ಇಟ್ಟಿದ್ದಾರೆ ಪೂಲ್ ಹತ್ರನೇ. ಸೊ ಇಲ್ಲಿ ಒಂದು ಟೇಬಲ್ ಅರೇಂಜ್ ಮಾಡಿಬಿಟ್ಟು ಎಲ್ಲ ಫುಡ್ ಇಲ್ಲೇ ಇಟ್ಟಿದ್ದೀವಿ. ಸೊ ಎಲ್ಲರೂ ಇಲ್ಲೇ ಆರಾಮಾಗಿ ಮಾತಾಡ್ಕೊತ ಊಟ ಮಾಡ್ತಾ ಇದ್ದಾರೆ. ಹಾಗೇ ಒಂದು ಭಯ ಇರುತ್ತಲ್ವ ಮಕ್ಕಳಲ್ಲಿ ಬಿದ್ದುಬಿಡ್ತಾರೋ ಅಂತ, ಆ ಥರ ಏನೂ ಆಗಲಿಲ್ಲ. ಮಕ್ಕಳು ಅಷ್ಟೇ ಕೇರ್ಫುಲ್ಲಾಗಿ ಆರಾಮಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅದೇ ಹಾಲ್ ಒಳಗೆ ಅದೇ ಹಾಲ್ ಅಂತಂದರೆ ಬೋರ್ ಆಗುತ್ತೆ, ಬಟ್ ಇದಂತ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಪೂಲ್ ಒಳಗೆಲ್ಲ ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ಸ್ವಲ್ಪ ಕತ್ಲಾದ್ಮೇಲೆ ಲೈಟಿಂಗ್ಸ್ ಆಗಿರ್ಬೋದು, ಎನ್ವಿರೋನ್ಮೆಂಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫ್ರೆಶ್ ಗಾಳಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಅಟ್ಮಾಸ್ಫಿಯರ್. ಪಾರ್ಟಿ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು, ಹೇಗಾಗುತ್ತೋ ಅಂತ ಭಯ ಇತ್ತು, ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಇಷ್ಟ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ತುಂಬ ಚೆನ್ನಾಗಾಯಿತು, ಡಿಫ್ರೆಂಟ್ ಪಾರ್ಟಿ, ನಾವು ಇನ್ಮೇಲೆ ಇದೇ ಥರ ಥಿಂಕ್ ಮಾಡ್ಬೋದು. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಪೂಲ್ ಪಾರ್ಟಿಗೆ ಬುಕ್ ಮಾಡಬೇಕಂತೆ. ಸೊ ಬುಕ್ ಮಾಡಿ ಪೂಲ್ನ ಬುಕ್ ಮಾಡಿ ಪೂಲ್ ಪಾರ್ಟಿಗಳನ್ನು ಮಾಡ್ತಾರೆ ಅಂತ. ಬಟ್ ಇಲ್ಲಿ ನಮಗೆ ಕಮ್ಯುನಿಟಿ ಎಲ್ಲ ಇರೋದ್ರಿಂದ ಸೊ ಚೆನ್ನಾಗಿ ಅನ್ನಿಸ್ತು. ಸೊ ನಿಮಗೂ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಊಟ ಅಡುಗೆ ಹೇಗಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಾಗಿತ್ತು. ರಸಮ್ಮು ಮತ್ತು ಕರಿ ಮನೇಲಿ ಏನೇನು ಮಾಡಿದ್ವಲ್ಲ ಎಲ್ಲದೂ ಇಷ್ಟಪಟ್ಟರು ಜನ, ನನಗೆ ತುಂಬ ಖುಷಿ ಆಯಿತು. ಏನಂದರೆ ಮೇನ್ ಪಾರ್ಟಿ ಸಕ್ಸಸ್ ಆಗಬೇಕಂದ್ರೆ ಅಡುಗೆ ಚೆನ್ನಾಗಿರಬೇಕು. ಸೊ ಅಡುಗೆ ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳಿದರು, ಖುಷಿಪಟ್ಟರು ನನ್ನ ಫ್ರೆಂಡ್ಸ್ ಎಲ್ಲರೂ. ಹಾಗೆಯೇ ಬಿರಿಯಾನಿ ನಾವೇನು ಹೋಟೆಲಿಂದ ತರಿಸಿದ್ವಿ ಅದು ಕೂಡ ತುಂಬ ಇಷ್ಟಪಟ್ಟರು ಜನ. ಎಸ್, ನೋಡ್ಬೋದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಯಾ, ಇಟ್ ವಾಸ್ ಎ ಗುಡ್ ಕೂಲ್ ಪಾರ್ಟಿ. ಚರಿ ಬರ್ಡೇ, 5ನೇ ವರ್ಷದ ಬರ್ಡೇ ಅಮೇರಿಕಾದಲ್ಲಿ ಈ ಥರ ಆಯಿತು, ತುಂಬಾ ಚೆನ್ನಾಗಾಯಿತು, ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಚರಿ ಬರ್ಡೇ ಡ್ರೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವಾಗಲೂ ಹೇಳ್ತಿರ್ತೀರಿ ಚರಿ ಡ್ರೆಸ್ ಬಗ್ಗೆ, ಹಾಗೆ ಡ್ರೆಸ್ಗಳದ್ದು ಲಿಂಕ್ನ ಕೇಳ್ತಿರ್ತೀನಿ. ನನ್ನ ಹತ್ರ ಇದ್ದರೆ ಕೊಡ್ತೀನಿ ಲಿಂಕ್ನ, ಬಟ್ ಇದು ನನ್ನ ತಮ್ಮ ಕಳಿಸಿರೋ ಕಾರಣ ನನ್ನ ಹತ್ರ ಲಿಂಕ್ ಇಲ್ಲ, ಐಮ್ ಸೊ ಸಾರಿ. ಯಾ, ಈ ಥರ ಬರ್ಡೇ ಪಾರ್ಟಿ, ಚರಿ ಬರ್ಡೇ ಪಾರ್ಟಿ ಈ ಥರ ಆಯಿತು ನೋಡಿ. ಇಲ್ಲಿ ನನ್ನ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ದಾರೆ, ರಸಂ ತುಂಬಾನೇ ಚೆನ್ನಾಗಿತ್ತು, ನಾನು ಎಲ್ಲರಿಗೂ ಹೇಳ್ಕೊಂಬಂದೆ ರಸಂ ಮಿಸ್ ಮಾಡಬೇಡ್ರಿ ತಿನ್ನಿ ಅಂತ ಹೇಳಿ ಅಂತ. ಏನಂತ, ಏನು ತೃಪ್ತಿ ಕೊಡುತ್ತೆ ಫೈನಲ್ ಆಗಿ ಅಂತಂದರೆ ಎಲ್ಲರಿಗೂ ಇಷ್ಟಪಟ್ಟು ಎಲ್ಲರೂ ಖುಷಿಪಟ್ಟು ಊಟ ಮಾಡಿ ಪಾರ್ಟಿನ ಎಂಜಾಯ್ ಮಾಡಿದರೆ ಅಷ್ಟೇ ಸಾಕು ನಮಗೆ, ಅಷ್ಟೇ ತೃಪ್ತಿ ಆಗುತ್ತೆ ಅನ್ಸುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಅದೊಂಥರ ನೆಮ್ಮದಿ, ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಸ್ವಲ್ಪ ಏನೂ ಚೆನ್ನಾಗಿಲ್ಲ ಅಂತಂದರೆ ಒಂಥರ ಬೇಜಾರಾಗುತ್ತೆ, ಬಟ್ ಎಲ್ಲರಿಗೂ ಇಷ್ಟ ಆಯಿತು. ಹಾಗೆ ಲಾಸ್ಟಿಗೆ ಎಲ್ಲರೂ ಐಸ್ ಕ್ರೀಮ್ ಮತ್ತು ಸ್ವೀಟ್ನ ತಿಂತಾ ಇದ್ದಾರೆ.
Yeah, this is a natural smile. ಚೆರಿಗೆ ಆಟದ ಗಮನದಲ್ಲಿ ಊಟನೇ ಬೇಡ ಆಗಿದೆ. ಸೊ ನನ್ನ ಹಸ್ಬೆಂಡು ಬಲವಂತವಾಗಿ ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡಿ ಖುಷಿ ಪಟ್ಟು ಎಂಜಾಯ್ ಮಾಡಿ ಹೊರಡಕ್ಕೆ ನಿಂತರು. ಸೊ ನಾನು ತೋರಿಸಿದ್ನಲ್ಲ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ರಿಟರ್ನ್ ಗಿಫ್ಟ್ಗಳು ಎಲ್ಲ ಮಕ್ಕಳಿಗೂ ಏಜ್ ವೈಸ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಹೋಗಬೇಕಾದ್ರೆ. ಯಾ ಪುಟ್ ಪುಟಾಣಿ ಮಕ್ಕಳುಗಳು ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಪಾರ್ಟಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಎಸ್, ನೋಡಿದ್ರಲ್ವಾ, ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಭಯಂಕರ ಸುಸ್ತಾಗಿ ಸಾಕಾಗೋಗಿತ್ತು, ಬಟ್ ಪಾರ್ಟಿ ಸಕ್ಸಸ್ಫುಲ್ ಆಯಿತು. ಎಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.